ಇತರ ಕ್ಷೇತ್ರಗಳಂತೆಯೇ ಮಾಧ್ಯಮ ಕ್ಷೇತ್ರವು ವಿಶ್ವಾಸಾರ್ಹತೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಜೆಎನ್ಎನ್ ನ್ಯೂಸ್ನ ಸಂಪಾದಕ ಕುಮಾರ್ ಹಾಸನ್ ಅವರು ಪ್ರತಿಪಾದಿಸಿದ್ದಾರೆ. ಗಂಗಾವತಿಯ ಎಸ್ಕೆಎನ್ಜಿ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಹೊರತಂದಿರುವ ಪ್ರಾಯೋಗಿಕ ಪತ್ರಿಕೆಗಳ ಬಿಡುಗಡೆ ಸಮಾರಂಭವನ್ನು ಜೆಎನ್ಎನ್ ನ್ಯೂಸ್ನ ಸುದ್ದಿ ಸಂಪಾದಕ ಕುಮಾರ್ ಹಾಸನ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳೊಂದಿಗೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಹೊರತಂದಿರುವ ಯುವವಾಣಿ ಪಾಕ್ಷಿಕ ಹಾಗೂ ಯುವಸ್ಫೂರ್ತಿ ಮಾಸ ಪತ್ರಿಕೆಗಳನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿ ಗಣ್ಯರು ಬಿಡುಗಡೆಗೊಳಿಸಿದರು. ಸಮಾರಂಭವನ್ನು ಉದ್ಘಾಟಿಸಿದ ಜೆಎನ್ಎನ್ ನ್ಯೂಸ್ನ ಸುದ್ದಿ ಸಂಪಾದಕ ಕುಮಾರ್ ಹಾಸನ್ ಅವರು ಮಾತನಾಡಿ, ಪ್ರಸ್ತುತ ಇತರ ಕ್ಷೇತ್ರಗಳಂತೆಯೇ ಮಾಧ್ಯಮ ಕ್ಷೇತ್ರವು ವಿಶ್ವಾಸಾರ್ಹತೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು, ಓದುಗರು ಮತ್ತು ವೀಕ್ಷಕರು ಸುದ್ದಿಗಳ ಕುರಿತಾದ ನಂಬಿಕೆ ಅಪನಂಬಿಕೆಗಳ ಗೊಂದಲದಲ್ಲಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೆನಿಸಿದವರು ಸಾಮಾಜಿಕ ಕಳಕಳಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ವಸ್ತುನಿಷ್ಠ ವರದಿ ನೀಡಿ ನಿಜ ಅರ್ಥದಲ್ಲಿ ಸಾರ್ವಜನಿಕ ಅಭಿಪ್ರಾಯ ಮೂಡಿಸಬೇಕು ಎಂದರು. ಯಾವುದೇ ರಂಗಗಳಿದೆ, ಸಿನಿಮಾ ರಂಗ ಇರ್ಬೋದು, ಸಾಂಸ್ಕೃತಿಕ ರಂಗ ಇರ್ಬೋದು, ಆರ್ಥಿಕ ರಂಗ ಇರ್ಬೋದು, ರಾಜಕೀಯ ರಂಗ ಇರ್ಬೋದು, ಯಾವುದೇ ರಂಗವನ್ನು ತಗೊಳ್ಳಿ, ಇವತ್ತು ವಿಶ್ವಾಸಾರ್ಹತೆಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ. ಇವತ್ತು ಪ್ರತಿಯೊಂದು ರಂಗನು ವಿಶ್ವಾಸಾರ್ಹತೆಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ. ಅದು ಪತ್ರಿಕೋದ್ಯಮನೂ ಹೊರತಾಗಿಲ್ಲ. ಜನ ಇದು ನಂಬಬೇಕು ಬಿಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ಇದ್ದಾರೆ ಜನರು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಪತ್ರಕರ್ತರು ಏನು ಮಾಡಬೇಕಂತಂದರೆ, ನಮ್ಮ ಪತ್ರಿಕೋದ್ಯಮದ ಸಿದ್ಧಾಂತ ಏನು? ಸಾಮಾಜಿಕ ಕಳಕಳಿ, ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ವಸ್ತುನಿಷ್ಠ ವರದಿ ಜೊತೆ ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸ್ಬೇಕು ಅನ್ನೋದು ಇವತ್ತು ಪತ್ರಿಕೋದ್ಯಮದ ಸಿದ್ಧಾಂತ. ಬಟ್ ಇವತ್ತು ಅದು ಆಗ್ತಾ ಇಲ್ಲ ನಮಗೆ. ನಾವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಯಾರನ್ನೋ ಓಲೈಸ್ಬೇಕಾಗತ್ತೆ, ಯಾರ ಬಗ್ಗೆನೋ ವೈಭವೀಕರಣಗೊಳಿಸ್ಬೇಕಾಗ್ತದೆ. ಈವನ್ ನಾವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಆ ಸಂಸ್ಥೆ ಮಾರ್ಗದರ್ಶನದಲ್ಲಿ ಸುದ್ದಿ ಮಾಡಬೇಕಾಗ್ತದೆ ನಾವು. ಏ ಇದು ಮಾಡಬೇಡ್ರಪ್ಪ, ಆಯಿತು ಸರ್ ಮಾಡಲ್ಲ, ಏ ಹೋಗ್ರಿ ಅದನ್ನು ಸುದ್ದಿ ಮಾಡ್ರಿ, ಆಯಿತು ಮಾಡಿ, ಒತ್ತಡ ಒಂದು ಬಂಧನದೊಳಗೆ ಸಿಗಾಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ಇಂತಹ ಸನ್ನಿವೇಶನ ಎದುರಿಸ್ಕೊಂಡು ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಹೆಂಗಾಗಿದೆಯಪ್ಪ ಅಂತಂದರೆ, ಒಂದ್ಸಲ ಜೋರು ಮಳೆ ಬರ್ತಾ ಇತ್ತಂತೆ. ಆಗ ಎರಡು ಕೋತಿಗಳು, ಒಂದು ತಾಯಿ ಕೋತಿ ಒಂದು ಮರಿ ಕೋತಿ, ಬಾವಿಯೊಳಗೆ ಬಿದ್ದುಬಿಡ್ತವೆ. ಮಳೆ ಸುರಿತಾನೇ ಇರುತ್ತೆ, ಬಾವಿಯಲ್ಲಿ ನೀರು ತುಂಬ್ತಾ ಹೋಗುತ್ತೆ. ಅದು ತಾಯಿ ಕೋತಿ ಏನು ಮಾಡುತ್ತೆ, ಮರಿ ಕೋತಿನ ಹೆಗಲ ಮೇಲೆ ಹೊತ್ಕೊಳ್ಳುತ್ತೆ. ಅದು ನೀರು ಆಗ್ಬಿಟ್ರೆ ಕಷ್ಟ ಅಂತೇಳಿ ಅದು ನೀರು ಬರುತ್ತೆ 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 ಇಲ್ಲಿ ತನಕ ನೀರು ಬರುತ್ತೆ. ಆವಾಗ ತಾಯಿ ಕೋತಿ ಏನು ಮಾಡುತ್ತೆ, ನನ್ನ ಮರಿ ಉಳಿಸ್ಬೇಕಂತ ಹೆಗಲ ಮೇಲೆ ಹೊತ್ತಿತ್ತಲ್ಲ, ಆ ಮರಿನ ಕಾಲು ಕೆಳಗೆ ಹಾಕೊಂಡ್ಬಿಟ್ಟು ತಾನು ಜೀವ ಉಳಿಸ್ಕೊಳ್ಳುತ್ತೆ. ಇವತ್ತು ಪತ್ರಕರ್ತರ ಸ್ಥಿತಿ ಹಂಗಾಗಿದೆ. ತತ್ವ ಸಿದ್ಧಾಂತ ಅನ್ನೋ ಮರಿನ ಇವತ್ತು ಕಾಲು ಕೆಳಗೆ ಹಾಕೊಂಡು ನಾವು ನಡೀತಾ ಇದ್ದೀವಿ. ಈಗ ನೀವೆಲ್ಲ ರಿಪೋರ್ಟರ್ಗೆ ಹೊರಟಿದ್ದೀರಿ, ನೀವು ರಿಪೋರ್ಟರ್ ಆದಂಥ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ನಮಗೆ ಪತ್ರಕರ್ತರಿಗೆ ರಿಪೋರ್ಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ರಿಗೇ ಧಮಕಿ ಹಾಕಿ ನಾವು ಸುದ್ದಿ ತಗೊಳಕ್ಕೆ ಅವಕಾಶ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ನಾವು ಕೇವಲ ಮಾಹಿತಿಯನ್ನು ತಗೋಬೋದು, ಯಾರ್ತಾನೆ ಆದ್ರೂ ಬೇಕಾದ ಮಾಹಿತಿ ತಗೋಬೋದು. ಯಾರಿಗೆ ಎದುರಿಸೋದು, ಬೆದರಿಸೋದು, ಧಮಕಿ ಹಾಕಬಾರ್ದು. ಮತ್ತೆ ನಾವು ಯಾವುದೇ ಒಂದು ಸುದ್ದಿ ಸಂಗ್ರಹ ಮಾಡಬೇಕಂತ ಹೋಗ್ಬೇಕಂದ್ರೆ ಪೂರ್ವ ಸಿದ್ಧತೆ ಇರಲಿ. ಆಮೇಲೆ ಟೈಮ್ ಸೆನ್ಸ್ ಇರಬೇಕು ಪತ್ರಕರ್ತರಿಗೆ. ಬೈಟ್ ತಗೊಳ್ಳೋದು ಅಂತ ಹೇಳ್ತೀವಿ, ಆ್ಯಕ್ಚುಲಿ ಇದು ಕಂಪ್ಯೂಟರ್ ಲ್ಯಾಂಗ್ವೇಜು. ಬಿಟ್ ಅಂದರೆ 0 ಅಥವಾ 1, ಬೈಟ್ ಅಂದರೆ ಗ್ರೂಪ್ ಆಫ್ 8 ಬಿಟ್. ಅದನ್ನೇ ನಮ್ಮ ಈ ಪತ್ರಿಕೋದ್ಯಮಕ್ಕೆ ಬಂದು ಯಾರನ್ನಾರು ಒಂದು ಆ ಘಟನೆ ಬಗ್ಗೆ ಒಂದು ಸಣ್ಣ ಮಾಹಿತಿ ತಗೋಬೇಕಂದ್ರೆ ಬೈಟ್ಸ್ ತಗೊಳ್ಳೋದು ಅಂತ ಹೇಳಿ, ಆ ಬೈಟ್ಸ್ ತಗೊಳ್ಳೋದು ಬೈಟ್ ಥರನೇ ಇರಬೇಕು, ಇಂಟರ್ವ್ಯೂ ಥರ ಇರಬಾರ್ದು. ನೀವು ಯಾರನ್ನ ಇಂಟರ್ವ್ಯೂ ಮಾಡೋಕೆ ಹೋದಾಗ ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಆಮೇಲೆ ನಮ್ಮದೇ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಬಾರ್ದು. ಪೇಪರ್ನಲ್ಲಂತೂ ಸುದ್ದಿ ಮಾಡಬೇಕಂತಂದ್ರೆ ಆ ಪೇಪರ್ ಓದ್ತಕ್ಕಂಥ ಓದುಗನಿಗೆ ಆ ಇಡೀ ಘಟನೆಯ ನೈಜ ಚಿತ್ರವನ್ನು ನಾವು ಕಟ್ಕೊಡ್ಬೇಕಾಗ್ತದೆ ಪೇಪರ್ನಲ್ಲಿ. ಆ ಟಿವಿ ನ್ಯೂಸ್ ಮಾಡುವಾಗ ಅದು ನೈಜ ಘಟನೆ ಕಟ್ಕೊಡೋದೇನು ಬೇಕಿಲ್ಲ, ಘಟನೆ ಕಣ್ಣು ಮುಂದೆ ಇರ್ತದೆ. ಈ ಮಧ್ಯೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಕುಮಾರ್ ಹಾಸನ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಈ ವೇಳೆ ಪತ್ರಿಕೋದ್ಯಮ ವಿದ್ಯಾರ್ಥಿ ಚೈತ್ರಾ ಕಲ್ಮಠ ಅವರು ಅನಿಸಿಕೆ ವ್ಯಕ್ತಪಡಿಸಿ, ಜೀವನದಲ್ಲಿ ಹಣ ಮತ್ತು ಕೀರ್ತಿ ಗಳಿಸುವುದಷ್ಟೇ ಯಶಸ್ಸು ಎನಿಸದು, ಕಲಿಯುತ್ತಾ ತಿಳಿಯುತ್ತಾ ಜ್ಞಾನ ಸಂಪಾದಿಸುವುದು ನಿಜ ಅರ್ಥದಲ್ಲಿ ಯಶಸ್ಸು ಎನಿಸುತ್ತದೆ ಎಂದರು. ತುಂಬಾ ಭಯದಿಂದ ಬಂದಿದ್ದೀನಿ ನಾನು, ಇವತ್ತು ಖುಷಿಯಿಂದ ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ. ಸೊ ನನಗೆ ಖುಷಿ ಇದೆ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಈ ಜರ್ನಲಿಸಮ್ಗೆ ನಾವೆಲ್ಲ ಬಂದಿರೋದು ಯಾವುದೋ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂಥೇಳಿ ಈ ಜರ್ನಲಿಸಮ್ ಫೀಲ್ಡ್ಗೆ ನಾವು ಬಂದಿರ್ತೀವಿ. ಸಕ್ಸಸ್ ಅಂದರೆ ಏನು? ಸಕ್ಸಸ್ ಅಂದರೆ ಈಗ ವಾಟ್ ಈಸ್ ಸಕ್ಸಸ್ ಅಂದರೆ, ಅದನ್ನು ಯಾರೋ ಒಬ್ಬರು ಸಕ್ಸಸ್ ಆಗಿದ್ದಾರೆ ಅಂದರೆ ಇವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು, ವಿನಃ ಸಕ್ಸಸ್ಸಿಗೆ ಡಿಫೈನ್ ಮಾಡೋದು ತುಂಬ ಕಷ್ಟ ನನ್ನ ಪ್ರಕಾರ. ಬಟ್ ಒಬ್ಬೊಬ್ಬರ ಪ್ರಕಾರ ಹೇಗೆ ಅಂದರೆ,
ಸಕ್ಸಸ್ ಅಂದರೆ ಅವನು ಎಲ್ಲ ಓದ್ಬಿಟ್ಟು ಓದೆಲ್ಲ ಮುಗಿಸ್ಬಿಟ್ಟು ಅವನು ಒಳ್ಳೆ ಹುದ್ದೆಯಲ್ಲಿ ಬಂದು ದುಡ್ಡನ್ನ ಸಂಪಾದನೆ ಮಾಡಿ ಒಳ್ಳೆ ಬಂಗ್ಲೆ ತೊಗೊಂಡು ಒಳ್ಳೆ ಕಾರ್ ತೊಗೊಂಡ್ರೆ ಅವ್ರ ಪ್ರಕಾರ ಅದು ಯಶಸ್ಸು ಅಂತ ಹೇಳ್ತೀವಿ. ಸೊ ಮನಿ ಇಸ್ ನಾಟ್ ಎ ಸಕ್ಸಸ್. ನನ್ನ ಪ್ರಕಾರ ಮನಿ ಇಸ್ ನಾಟ್ ಎ ಸಕ್ಸಸ್. ಯಾವತ್ತು ನಾವು ದುಡ್ಡು ಬೇಕು ಅಂತ ಹೋದರೆ ನಾವು ಅದು ಯಾವತ್ತು ನಾವು ಕೆಳಗೆ ಬೀಳ್ತೀವಿ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ನಾವು ದುಡ್ಡು ಅಂತ ಸಂಪಾದನೆ ಮಾಡಬೇಕು ಅಂತ ಹೋದರೆ ನಾವು ಯಾವತ್ತು ಕೆಳಗೆ ಬೀಳ್ತೀವೋ ಅದು ನಮಗೆ ಗೊತ್ತಿಲ್ಲ. ಅದೇ ನಾಲೆಡ್ಜ್, ನಾನು ಏನೋ ಒಂದು ತಿಳ್ಕೊಬೇಕು, ನಾನು ಏನೋ ಒಂದು ಮಾಡಬೇಕು ಅಂತ ಹೋದರೆ ಅದು ಯಾವತ್ತು ನಮ್ಮ ಕೈ ಹಿಡಿಯುತ್ತೆ ಅಂತ. ಒಂದು ಗುಡಿಸ್ನಲ್ಲಿ ಒಬ್ಬ ಹುಡುಗ ಇರಲಿ, ಅವನು ತುಂಬ ನಾಲೆಡ್ಜ್ ಇರುತ್ತೆ ಅಂದ್ಕೊಳ್ಳಿ. ಅವನು ಆ ನಾಲೆಡ್ಜ್ ಇದ್ದಾಗ ಆ ಗುಡಿಸ್ನಲ್ಲಿ ಒಂದು ಹುಡುಗ ಇದ್ದಾನೆ, ಅವ್ನು ಯಾರನ್ನೂ ಬೀಟ್ ಮಾಡೋಕ್ಕೆ ಆಗಲ್ಲ. ಅವ್ನು ಇಡೀ ಜಗತ್ತಲ್ಲಿ ಎಲ್ಲೋದ್ರೂ ಗೆದ್ದು ಬರ್ಬೋದು ಅನ್ನೋದನ್ನ ಹೇಳ್ತಾರೆ. ಬಟ್ ಅದೇ ದುಡ್ಡಿದ್ದವನು ಏ ಅವಾಗ ನೋಡು ಅವ್ನು ಹೆಂಗಿದ್ದ, ಇವಾಗ ನೋಡು ಹೆಂಗಿದ್ದಾನೆ ಅನ್ನೋ ಮಾತುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಯಾರು ದುಡ್ಡಿನಿಂದ ಹೋಗೋದು ಬೇಡ. ಉಪನ್ಯಾಸಕ ರಾಘವೇಂದ್ರ ಅವರು ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗದ ಸರ್ಕಾರಿ ಕಾಲೇಜೊಂದರಲ್ಲಿ ಪತ್ರಿಕೋದ್ಯಮ ವಿಭಾಗ ಆರಂಭಗೊಂಡು ಯಶಸ್ವಿ ಪಥದಲ್ಲಿ ಮುನ್ನಡೆದಿರುವುದು ಹೆಮ್ಮೆಯ ಸಂಗತಿ ಎನಿಸಿದೆ ಎಂದರು. ಹೈದರಾಬಾದ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ನಾವು ಪದವಿಯನ್ನು ಪಡಿಬೇಕಾದ್ರೆ ಪತ್ರಿಕೋದ್ಯಮದ ಪದವಿ ಪಡೆದಿರತಕ್ಕಂಥವ್ರು ಕೆಲವರೇ ಕೆಲವರು ಬೆಳಕಣ್ಣಿಗೆ ಎಣಿಕೆ ಅಷ್ಟೇ ಇದ್ದರು. ಅದರಲ್ಲಿ ನಾನು ಒಬ್ಬ ಪ್ರಮುಖ. ನಾವು ಆ ಸಂದರ್ಭದಲ್ಲಿ ಎಲ್ಲಿ ಸಹ ಸರ್ಕಾರಿ ಕಾಲೇಜಿನಲ್ಲಿ ಇರಲಿಲ್ಲ. ಕಳೆದ 2009 ಈ ಒಂದು ಪದವಿ ಇಲ್ಲಿ ಪ್ರಾರಂಭ ಆಯಿತು. ಬಹುಶಃ 2019 ಒಂದು ದಶಕಗಳನ್ನು 10 ಪೂರೈಸಿ 11 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಒಂದು ವಿಭಾಗ. ವಿಭಾಗದ ಕೊಡುಗೆ ಅಪಾರವಾಗಿದೆ. ಹಲವಾರು ಉಪನ್ಯಾಸಕರು, ಪ್ರಾಚಾರ್ಯರು, ಬೇರೆ ಬೇರೆ ಉಪನ್ಯಾಸ ವೃಂದ, ಹಲವಾರು ವಿದ್ಯಾರ್ಥಿಗಳ ಪ್ರೇರಣೆಯಿಂದ ಈ ಒಂದು ನಿರಂತರವಾಗಿ ವಿಭಾಗವನ್ನು ಪೋಷಿಸಲಾಗ್ತಾ ಇದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪ್ರಭಾರ ಪ್ರಾಂಶುಪಾಲ ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಎನಿಸಿದರೂ ಆಂತರ್ಯದಲ್ಲಿ ಅನೇಕ ಸಮಸ್ಯೆಗಳು ಹುದುಗಿವೆ. ಪತ್ರಕರ್ತರು ಅವುಗಳನ್ನು ಹೆಕ್ಕಿ ತೆಗೆದು ಪರಿಣಾಮಕಾರಿಯಾದ ವರದಿ ಸಿದ್ಧಪಡಿಸಬೇಕು ಎಂದರು. ಸೊ ಒಬ್ಬ ಮನುಷ್ಯ ನಾನು ಸೆಲ್ಫ್ ಆಗಿ ನಾನು ಸ್ಯಾಟಿಸ್ಫೈ ಆಗಿ ನಾನು ಸಕ್ಸಸ್ಫುಲ್ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಅದನ್ನು ನಾವು ರಿಕಾಗ್ನೈಸ್ ಮಾಡಬೇಕು. ಅದನ್ನು ಅವನು ಸಕ್ಸಸ್ ಆಗಿದ್ದಾನೆ ಅಂತ ನಾವು ರಿಕಾಗ್ನೈಸ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ. ಇವತ್ತು ಸಮಾಜದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಏನೂ ಚೆನ್ನಾಗಿಲ್ಲ. ಮೋದಿಯವರು ಹೇಳಿದಾರ ಅಂತ ಬಾಗುಂದಿ, ಹಂಗಿಲ್ಲ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್, ದೇರ್ ಆರ್ ಸೋ ಮೆನಿ ಕಾಂಟ್ರವರ್ಸೀಸ್, ದೇರ್ ಆರ್ ಸೋ ಮೆನಿ ಪ್ಯಾರಡಿಗ್ಮ್ಸ್, ಪ್ರೋಗ್ರಾಮ್ಸ್, ಫೇಲ್ಯೂರ್ಸ್, ಸಕ್ಸಸ್, ಅಡ್ಮಿಕ್ಸ್ಚರ್ ಆಫ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಸೊಸೈಟಿ. ಇದನ್ನು ನಾವು ಚಾಲೆಂಜ್ ಆಗಿ ತಗೋಬೇಕಾಗ್ತದೆ. ಪತ್ರಿಕೋದ್ಯಮದವರು ಚಾಲೆಂಜ್ ಆಗಿ ತಗೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಜಾಜಿ ದೇವೇಂದ್ರಪ್ಪ, ರವೀಂದ್ರ, ಅಶ್ವಿನ್ ಕುಮಾರ್, ರಾಘವೇಂದ್ರ, ಖಾಜಾ ಸಾಹೇಬ್ ಮತ್ತಿತರರು ಉಪಸ್ಥಿತರಿದ್ದರು.